ಬಂಗಾಳಿ ಸಹಕಾರಿ ವ್ಯವಸಾಯ ಸಂಘ ಇದರ ವತಿಯಿಂದ ಕಾರ್ಯನಿರ್ವಹಣಾಧಿಕಾರಿಯಾಗಿ ನಿವೃತ್ತರಾದ ಶ್ರೀ ಎಬಿ ಉಮೇಶ್ ಅವರಿಗೆ ಇತ್ತೀಚೆಗೆ ಮಿತ್ತ ಬಾಗಿಲು ಶ್ರೀ ದುರ್ಗಾದೇವಿ ಕಲಾಮಂದಿರದಲ್ಲಿ ಸನ್ಮಾನ ಕಾರ್ಯಕ್ರಮ ನೆರವೇರಿತು. ಬಂಗಾಡಿ ಸಹಕಾರಿ ಸಂಘ ಇದರ ವತಿಯಿಂದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ನಿವೃತ್ತರಾಗಿರುವ ಎಬಿ ಉಮೇಶ್ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಬೆಳ್ತಂಗಡಿ ಶಾಸಕರಾದ ಕೆ ವಸಂತ ಬಂಗೇರಾಯ್ ಇವರು ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಪಂಚಮಂ ಕಾರ್ಯಸದಿ ಎಂಬಂತೆ ಐದು ದೀಪಗಳನ್ನು ಬೆಳಗಿಸುವ ಮುಖಾಂತರವಾಗಿ ನಮ್ಮ ಕರೆಗೆ ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಅಭ್ಯಾಗತರಿಗೆ ಮನದಾಳದ ಅಭಿನಂದನೆಯನ್ನು ಅರ್ಪಿಸ್ತಾ ಇದ್ದೇವೆ. ಬಂಗಾಡಿ ಸಹಕಾರಿ ವ್ಯಾವಸಾಯಿಕ ಬ್ಯಾಂಕ್ ನಂಬರ್ 1 ಅಂತಾಗಿದೆ ಅಂತ ಹೇಳಿ ನಾನು ಈ ಸಂದರ್ಭ ಸಂತೋಷ ಪಡ್ತೇನೆ. ಈ ರೀತಿಯಲ್ಲಿ ಇನ್ನು ಮುಂದಕ್ಕೂ ಇಲ್ಲಿರುವಂಥ ಸಿಬ್ಬಂದಿ ವರ್ಗ ಇದೇ ರೀತಿಯಲ್ಲಿ ಈ ಸಂಘವನ್ನು ಬೆಳೆಸಬೇಕು, ಈ ಸಂಘವನ್ನು ಮುಂದುವರಿಸಬೇಕು, ಈ ಸಂಘವನ್ನು ಅದೇ ರೀತಿಯಲ್ಲಿ ಆ ಬಡವರಿಗೆ ಆರ್ಥಿಕ ಸಹಾಯ ಕೊಡುವಂಥ ಕೆಲಸವನ್ನು ಕೂಡ ಕ್ಲುಪ್ತ ಸಮಯದಲ್ಲಿ ಮಾಡಿ ಇನ್ನೂ ಹೆಚ್ಚು ಮೆಚ್ಚುಗೆ ಪಾತ್ರರಾಗಬೇಕು ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಂತರ ನಿವೃತ್ತರಾಗಿರುವ ಎಬಿ ಉಮೇಶ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಸಂಘದ ವತಿಯಿಂದ ನೆರವೇರಿತು. ಕೃತಜ್ಞತಾ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುವ ಅವಕಾಶ ನಮ್ಮ ಆಡಳಿತ ಮಂಡಳಿಗೆ ಒದಗಿ ಬಂದಿರುವುದು ತಮ್ಮ ಅಗಲಿಕೆಯ ನೋವೇ ನಡೆಯುವ ನಮ್ಮ ಸಹಯೋಗ. ದಿನಸೂಚನೆಗಳು ನೀಡುತ್ತಾ ಹೀಗೆ ಸಮಾಜಮುಖಿಯಾಗಿ ಕಲಿಯುವರೆಂದು ಪ್ರೀತಿ ಗೌರವ ಮತ್ತು ಅಭಿಮಾನ ಪೂರ್ವಕ ಹಾರೈಸುತ್ತೇವೆ. ಇದೇ ಸಂದರ್ಭದಲ್ಲಿ ತಾವು ಈವರೆಗೆ ನಮ್ಮ ಸಂಘಕ್ಕೆ ಸಲ್ಲಿಸಿದ ಅತ್ಯಮೂಲ್ಯ ಸೇವೆಯನ್ನು ಹೃದಯಪೂರ್ವಕ ಸ್ಮರಿಸಿಕೊಳ್ಳುತ್ತಾ ಸಂಘದ ಆಡಳಿತ ಮಂಡಳಿಯ ವತಿಯಿಂದ ಸರ್ವ ಸದಸ್ಯರ ವತಿಯಿಂದ ಮತ್ತು ಎಲ್ಲ ಸಹಕಾರಿ ಬಂಧುಗಳು ಅಭಿಮಾನಿಗಳ ವತಿಯಿಂದ ತಮಗಿದು ಹಾಗೂ ಸನ್ಮಾನಿತರಾದ ಎಬಿ ಉಮೇಶ್ ಅವರು ತಮ್ಮ ಅನಿಸಿಕೆ ಹಂಚಿಕೊಂಡರು. ವಿಶ್ರಾಂತ ಜೀವನ ನಾನು ಕಂಡುಕೊಳ್ತೇನೆ ಹಾಗೂ ನಾನೀಗ ಸನ್ಮಾನಿತನಾದರೂ ತಮಗೆಲ್ಲ ಆರೋಗ್ಯ ಹಾಗೂ ನೆಮ್ಮದಿ ಜೀವನದಲ್ಲಿ ಇರಲಿ, ಆ ರೀತಿಯ ವ್ಯವಹಾರವನ್ನು ನೀವು ಹಮ್ಮಿಕೊಳ್ಳಿ ಅಂತ ಹೇಳುತ್ತಾ ನಿಮಗೆ ಎಲ್ರಿಗೂ ಆ ನೇ ಎಂಬ ಶಬ್ದವನ್ನು ಹೇಳುತ್ತಾ ನನ್ನ ಎರಡನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಸಹಕಾರ. ಅಧ್ಯಕ್ಷರಾದ ಲಕ್ಷ್ಮಣ ಗೌಡ, ಉಪಾಧ್ಯಕ್ಷರಾದ ಕೃಷ್ಣ ಪೂಜಾರಿ, ಸಹಾಯಕ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಪುಷ್ಪಲತಾ ಕೆ, ಎಂಎಸ್ ಶಿವಣ್ಣ ಗೌಡ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ನಂತರ ಶ್ರೀ ದೇವರಿಗೆ ಮಹಾಪೂಜೆ ನೆರವೇರಿತು.